Hi friends, welcome back to my channel. Myself Neetu. This video nalli Karjurkai sweet yav riti madodu anta nodana. Modalige maida hittanna ee riti neer hakkondu chennaagi kalisukobeku. Ee riti dough prepare maadkobeku. Same neevu yav riti chapati hittanna ready maadkontiro chapati madakke same ade riti neevu dough na prepare maadkobekagutte. Neevu nortidiralla alli. So illi enappa antandre stuffing goskara naavu kadle poppu powder maadkondu matte ellu adar jothege hakkondidivi. So matte illi ಏನಪ್ಪಾ ಅಂತಂದ್ರೆ ಕೊಬ್ಬರಿ ಹಸಿ ಕೊಬ್ಬರಿ ಆದ್ರೂ ನೀವು ಹಾಕೊಬಹುದು ಒಣಗಿನ ಕೊಬ್ಬರಿ ಆದ್ರೂ ಹಾಕೊಬಹುದು ಈ ರೀತಿ ನಿಮಗೆ ತುರ್ಬಕ್ ಆಗಿಲ್ಲ ಅಂತಂದ್ರೆ ಏನು ಮಾಡ್ರಿ ಅಂತಂದ್ರೆ ಸುಮ್ಮನೆ ಮಿಕ್ಸಿಗೆ ಹಾಕೋಬಿಡಿ ಆವಾಗ ಚೆನ್ನಾಗಿ ತುರ್ಬಿರುತ್ತೆ ಸೋ ಅದನ್ನ ಕೂಡ ಹಾಕೊಂಡು ಫೈನ್ ಆಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಎಲ್ಲ ಇಡ್ಕೊಬೇಕು ಅದಕ್ಕೋಸ್ಕರ ಮತ್ತೆ ಇದು ಆಗಿದ್ದ ಮಿಕ್ಸ್ ಮಾಡಿದ್ದಾಗಿದ್ದಾದಮೇಲೆ ಇದಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಶುಗರ್ನ ನೀವು ಹಾಕೊಬೇಕಾಗುತ್ತೆ ಸೋ ಈ ಸ್ಟಫಿಂಗ್ ಏನಪ್ಪ ಅಂತಂದರೆ ನಿಮಗೆ ಯಾವ ರೀತಿ ಬೇಕಾದರೂ ಸ್ಟಫಿಂಗ್ ಮಾಡ್ಕೊಬೋದು ಎಳ್ಳಲ್ಲಿ ಕೂಡ ನೀವು ಸ್ಟಫಿಂಗ್ ಮಾಡ್ಬೋದು ನಾವು ಇಲ್ಲಿ ಕಡಲೆಪಪ್ಪನ್ನ ಹಾಕಿ ಸ್ಟಫಿಂಗ್ ಮಾಡೋಣ ಅಂತ ಮಾಡ್ತಿರೋದು ನಾನು ಮೊದಲೇ ಹೇಳ್ದಂಗೆ ಸೊ ಶುಗರ್ನ ಹಾಕೊಬೇಕು ಇಲ್ಲಿ ನಾವು 4 tablespoons ಆಫ್ ಶುಗರ್ನ ಹಾಕೊತಾ ಇದ್ದೀವಿ ನಿಮ್ಮ ಪ್ರಕಾರ ನಿಮಗೆ ಬಿಟ್ಟಿದ್ದದು ನಿಮಗೆ ಶುಗರ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ನಿಮಗೇನಾದರೂ ಜಾಸ್ತಿ ನೀವು ಶುಗರ್ ಏನಾದರೂ ಜಾಸ್ತಿ ತಿನ್ನಲ್ಲ ಅಂತಂದರೆ ನೀವು ಲೈಟಾಗಿ ಶುಗರ್ನ ಹಾಕೊಬೋದಾಗುತ್ತೆ ಹಾಕ್ಕೊಂಡಿದ್ದಾದಮೇಲೆ ಕಂಪ್ಲೀಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಶುಗರ್ ಹಾಕಿದ್ದಾದಮೇಲೆ ಮತ್ತೆ ಒಂದು ಸೈಡಲ್ಲಿ ಬಾಣಲಿಗೆನಲ್ಲಿ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ನೋಡ್ತಿದ್ದೀರಲ್ಲ ನಾವು ಇಷ್ಟು ಹಾಕಿದ್ದೀವಿ ಸೊ ಏನಕ್ಕಪ್ಪ ಅಂತಂದರೆ ಅದನ್ನು ಕರ್ಜೂರ್ಕಾಯಿನ ಕರಿಯೋಕ್ಕೋಸ್ಕರ ಮತ್ತು ಈ ಡೋ ಪ್ರಿಪೇರ್ ಮಾಡಿರೋದನ್ನ ಇಷ್ಟು ಚಿಕ್ಕ ಚಿಕ್ಕ ಬಾಲ್ಸಾಗಿ ನಾವು ಗುಂಡು ಗುಂಡಾಗಿ ಮಾಡ್ಕೊಬೇಕಾಗುತ್ತೆ ಸೊ ಏನಪ್ಪ ಅಂತಂದರೆ ನೆಕ್ಸ್ಟು ನಾನು ತೋರಿಸ್ತೀನಿ ವಿಡಿಯೋನಲ್ಲಿ ನಿಮಗೆ ಚಪಾತಿ ತೀಡ್ದಂಗೆ ತೆಳ್ಳಗೆ ತೀಡಬೇಕು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಯಾವ ರೀತಿ ತೀಡ್ತಾ ಇದ್ದೀರಿ ಅಂತ ಸೊ ತುಂಬ ಅಂದರೆ ತುಂಬ ತೆಳ್ಳಗೆ ತೀಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಎಣ್ಣೆನಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಬುಡ್ಡಕ್ಕೆ ಬರುತ್ತೆ ಇಲ್ಲಾಂತಂದರೆ ಮೈದಾ ಆಗಿರೋದ್ರಿಂದ ಇದು ಸೊ ನೀವೇನಾದರೂ ಜಾಸ್ತಿ ಮಂದಕ್ಕೆ ತೀಡಿದ್ರೆ ಅದು ಬೇಯೋದು ಕೂಡ ಬೇಯಲ್ಲ ಎಣ್ಣೆ ಇವಾಗ ನಾವು ಕಾಯಕ್ಕಿಟ್ಟಿದ್ದೀವಿ ನೀವು ಕೂಡ ಅಷ್ಟೇ ಇದು ಪ್ರಿಪೇರ್ ಮಾಡೋವಾಗಲೇ ತೀಡೋವಾಗಲೇ ಎಣ್ಣೆನ ಸ್ವಲ್ಪ ಕಾಯಕ್ಕೆ ಬಿಟ್ಬಿಡಿ ಅವಾಗ ಸರಿ ಹೋಗುತ್ತೆ ಹಾಕೋಕ್ಕೆ ಎಲ್ಲ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಮೋಲ್ಡನ್ನ ಕೂಡ ತೊಗೊಂಡಿದ್ದೀವಿ ಖರ್ಜೂರ್ಕಾಯಿ ಮಾಡೋದನ್ನ ಸೊ ಇದರಲ್ಲಿ ಮೋಮೋಸು ಎಲ್ಲ ಮಾಡ್ಬೋ ಐ ಮೀನ್ ಮೋಮೋಸ್ ಕೂಡ ಇದೇ ರೀತಿ ಇರುತ್ತೆ ಬಟ್ ಅದು ಡಿಫ್ರೆಂಟು ಇದು ಬಂದುಬಿಟ್ಟು ಸ್ವೀಟು ಆ ಮೋಲ್ಡ್ಗೆ ಏನು ಮಾಡಬೇಕಂತಂದರೆ ಫಸ್ಟೇ ನೀವು ಆಯಿಲ್ನ ಗ್ರೀಸ್ ಮಾಡಿ ಇಕ್ಕೊಂಡಿರಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನೀವು ಕ್ಲೋಸ್ ಮಾಡಿದ ತಕ್ಷಣ ಅದು ಮೈದಾ ಹಿಟ್ಟಾಗಿರೋದ್ರಿಂದ ಅದೆಲ್ಲ ಮೋಲ್ಡ್ಗೆ ಮೆತ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರನೇ ಆ ಮೆತ್ತ ನೀವು ಈಸಿಯಾಗಿ ಕೂಡ ಅದನ್ನು ಬಿಚ್ಬೋದಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಅದು ನೀಟಾಗಿ ಬಂದಿದೆ ಏನು ಡ್ಯಾಮೇಜ್ ಆಗ್ದಿರಾ ಮತ್ತು ಇವಾಗ ಆಯಿಲ್ಲು ಕಾದಿದೆಯಾ ಇಲ್ವಾ ಅಂತ ನೋಡೋಕ್ಕೋಸ್ಕರ ಒಂದು ಸ್ವಲ್ಪ ಹಿಟ್ಟನ್ನ ಬಿಟ್ಟು ನೋಡಿ ಅದೇನಾದರೂ ಬಬಲ್ ಚೆನ್ನಾಗಿ ಬಂದರೆ ಆಯಿಲ್ ಕಾದಿದೆ ಅಂತ ಅರ್ಥ ಮತ್ತು ಎಲ್ಲ ಫೈನಾಗಿ ಎಲ್ಲ ಖರ್ಜೂರ್ಕಾಯಿನ ಕೂಡ ಅಷ್ಟೇ ನೀವು ಆಯಿಲಲ್ಲಿ ಈ ಥರ ಡೀಪ್ ಫ್ರೈ ಮಾಡ್ಕೊಂಡು ಹೋಗ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಮತ್ತು ಇದು ಒಂದು ಕಡೆ ಫ್ರೈ ಆಗಿದ ತಕ್ಷಣ ನೀವು ಇನ್ನೊಂದು ಕಡೆ ರಿವರ್ಸ್ ಹಾಕಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಎಲ್ಲ ನೀಟಾಗಿ ಬ್ರೌನಿಶಾಗಿ ಬರುತ್ತೆ ಮತ್ತು ಬೇಯುತ್ತೆ ಇಲ್ಲಾಂದರೆ ಒಂದು ಕಡೆ ಬೆಂದು ಇನ್ನೊಂದು ಕಡೆ ಬೇಯಲ್ಲ ಅದಕ್ಕೋಸ್ಕರನೇ ಸೊ ಖರ್ಜೂರ್ಕಾಯಿ ನೀಟಾಗಿ ಬೆಂದಿದೆ ಸೊ ಇವಾಗ ಅದನ್ನು ಸೈಡ್ಗೆ ಇಡೋಣ ಸೊ ನೀವು ನೋಡಿದ್ರಲ್ಲ ಜಸ್ಟ್ ಹಾಫ್ ಆನ್ ಅವರಲ್ಲಿ ಖರ್ಜೂರ್ಕಾಯಿನ ಪ್ರಿಪೇರ್ ಮಾಡಿಬಿಟ್ರಿ ನಾವು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಏನಪ್ಪ ಅಂತಂದರೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಏನಾದರೂ ಸೆಲೆಬ್ರೇಷನ್ಸ್ ಮಾಡಬೇಕು ಅಂತಂದರೆ ಇದು ಕೂಡ ಅಷ್ಟೇ ತುಂಬ ಈಸಿ ಸ್ವೀಟು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಸೊ ಇನ್ ದ ನೆಕ್ಸ್ಟ್ ವಿಡಿಯೋ